ಸರ್ ಒಂದು ದೊಡ್ಡ ಪ್ರಯತ್ನ ಮಾಡುವಾಗ ನೂರಾರು ವಿಘ್ನಗಳಾಗುತ್ತೆ ಅಂತಾರೆ ನಾನು ಹೊರಟೆ ಸರ್ ಎಸ್ ಎಲ್ಲರೂ ಪ್ರಯತ್ನ ಮಾಡ್ತಾರೆ ನಾವು ಯಾಕೆ ಮಾಡಬಾರದು ಕೃಷ್ಣಮ್ಮ ಕಲ್ಪಿಂದಿ ಇದ್ದರಿನಿ ಅಂತ ಒಂದು ಸಿನಿಮಾ ತೆಲುಗಲ್ಲಿ ಮಾಡ್ತಿದ್ದೆ ಸರ್ ನಾನು ದೊಡ್ಡದಾಗ ಗೆದ್ದು ಬಿಡಬೇಕು ಅಂತ ಹೋದೆ ಅಲ್ಲಿಗೆ ಸೊ ನನಗೆ ಅಲ್ಲಿ ಚಿಕ್ಕ ಬಜೆಟ್ ಕೊಟ್ಟರು ಸೊ ಯಾಕೆ ಅಂದರೆ ಕನ್ನಡ ಡೈರೆಕ್ಟರ್ ಅಂತ ನಾನು ಅದು ಮಾಡಿದ್ದೇ ಚಿಕ್ಕ ಬಜೆಟನ್ನು ಇಟ್ಕೊಂಡು ಅಲ್ಲಿ ದೊಡ್ಡದಾಗ ಸಿಗುತ್ತೆ ಅಂತ ಅಪ್ಸೆಟ್ ಅದೇ ಅದು ದೊಡ್ಡ ಇಷ್ಟ ಆಯಿತು ಜೈಪುರ್ ಫಿಲ್ಮ್ ಫೆಸ್ಟಿವಲ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ತು 3 ಕೋಟಿಯಲ್ಲಿ ಅಷ್ಟೇ ಆ ಸಿನಿಮಾ ಮಾಡಿಕೊಟ್ಟಿದ್ದೆ ಅವ್ರು ಕೊಟ್ಟಿರಲಿಲ್ಲ ಬಜೆಟು ಸರ್ ನಾನು ಅಲ್ಲೂ ಒರಿಜಿನವ್ರ ಸಿನಿಮಾ ಮಾಡ್ಬೇಕು ಸರ್ ಕತೆ ಹೇಳ್ತೀನಿ ಸರ್ ಅಂದರೆ ಯಾರು ಮಾ ಕನ್ನಡ ಡೈರೆಕ್ಟ್ರಾ ಅಂತಂದ್ರೆ ನನ್ನ ಪ್ರೊಡ್ಯೂಸರ್ ಒಬ್ಬರು ಹೌದಮ್ಮ ಅಂತಂದರು ಅವತ್ತು ನಾನು ತೀರ್ಮಾನ ಮಾಡಿದೆ ಇಲ್ಲ ನಾವು ಮೇಕಿಂಗಲ್ಲಿ ಸ್ಟ್ರಾಂಗ್ ಆಗಿ ಮಾಡಬೇಕು ತುಂಬ ಕನ್ನಡ ಡೈರೆಕ್ಟ್ರಾ ಅಂತೇಳಿ ನನ್ನ ಕತೆ ಕೇಳೋಕ್ಕೆ ಒಬ್ಬ ನಿರ್ಮಾಪಕರು ಒಪ್ಪಲಿಲ್ಲ ತುಂಬ ಪೇನ್ ಇತ್ತು ಸರ್ ಸತ್ಯವಾಗ್ಲೂ ಹೇಳ್ತೀನಿ ಆ ಪೇನ್ ಹೋಗಲಾಡಿಸಿದ್ದು ನನ್ನದೇ ಕನ್ನಡ ಇಂಡಸ್ಟ್ರಿಯ ಒಬ್ಬ ದೊಡ್ಡ ಟೀಮು ಅದಕ್ಕೆ ನಾನು ಯಾರು ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಏನಾದ್ರೂ ಅಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಪ್ರಿಷಿಯೇಟ್ ಮಾಡ್ತೀನಿ ಅದಕ್ಕೆ ನಾನು ಬಹಳ ಇಷ್ಟಪಡೋದು KGF ಟೀಮ್ ಅವ್ರನ್ನ ಅಂತ ಒಂದು ಮಾತನ್ನು ಹೋಗಲಾಡಿಸಿದ್ದು KGF ಟೀಮ್ ಅವರು ಪ್ರಶಾಂತ್ ಅವರು ಯಶ್ ಅವರು ಕಿರಿಗಂದೂರವರು ಅವ್ರಿಗೆ ಯಾವಾಗಲೂ ಹ್ಯಾಟ್ಸ್ ಆಫ್ ನಾ ಯಾರು ಏನಕ್ಕೆ ಒಬ್ಬರು ಹೆಸರು ಹೇಳ್ತೀನಿ ಅಂತ ನಮ್ಮವರೆಲ್ಲ ಹೇಳ್ತಾರೆ ನಾನು ಯಾರು ಹೇಳಿದ್ರು ಅವರಿಗೆಲ್ಲ ಹ್ಯಾಟ್ಸ್ ಆಫ್ ಸಾಧನೆ ಮಾಡಿರೋನ್ನ ಹೊಗಳಬೇಕು ಸರ್ ನಾನು ಆವಾಗ ನಾನು ಆ ಥರದ ಪ್ರಯತ್ನ ಮಾಡಬೇಕು ಅಂತ ಹೊರಟೆ ಹೊರಟಾಗ ನನಗೆ ಯಾವಾಗಲೂ ನನ್ನ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲೋದು ನಮ್ಮವರೇ ಅದು ಕೆಲವರು ನಮ್ಮನ್ನು ಇಷ್ಟಪಡೋದಿರ್ತಾರೆ ನನ್ನ ದೇವರು ನನ್ನ ಉಪ್ಪಿ ಸರ್ ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ